ಮತದಾನದ ಪ್ರಕ್ರಿಯೆ ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ನಾನ್ ಸ್ಟಾಪ್ ರಾಜ್ಯಸಭೆಯ ಲೈವ್ ಅಪ್ಡೇಟ್ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಸದ್ಯಕ್ಕೆ ಬೇರೆ ಯಾವ ಸುದ್ದಿ ಗಿಂತನೂ ಇದು ಒಂದು ರೀತಿ ಕುತೂಹಲ ರೋಚಕತೆ ಪಡೆದುಕೊಳ್ಳುವ ಸಾಧ್ಯತೆಗಳಿರುವುದರಿಂದ ಈ ಸುದ್ದಿ ಮುಂಚೂಣಿಗೆ ಬರ್ತಾ ಇದೆ. ಅಲ್ಲಿನ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮತ್ತೆ ನೋಡಿ, ಎಕ್ಸ್ಕ್ಲೂಸಿವ್ ಇನ್ಸೈಡ್ ವಿಜುವಲ್ ತೋರಿಸ್ತಾ ಇದೀವಿ. ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಓಡಾಡ್ತಾ ಇದ್ದಾರೆ, ಅವ್ರಿಗೆ ಒಂದಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆಗಬೇಕು. ಅವರೇ ಏಜೆಂಟ್ ಆಗಿದ್ದಾರೆ. ಅಫ್ಕೋರ್ಸ್ ಅವ್ರು ಏಜೆಂಟ್ ಆಗಿ ಕೂತ್ಕೊಳ್ಳೋದೇನು, ಇದೇ ಫಸ್ಟ್ ಟೈಮ್ ಏನಲ್ಲ. ಈ ಹಿಂದೆಯೂ ಕೂಡ ಚುನಾವಣೆ ನಡೆದಾಗ ಏಜೆಂಟ್ ಆಗಿ ಕೂತ್ಕೊಂಡಿದ್ರು, ಅವ್ರಿಗೂ ಅಡ್ಡ ಮತದಾನ ತೋರಿಸಿ ಓಟ್ ಕೂಡ ಹಾಕಿದ್ರು. ಸೊ ಹಾಗಾಗಿ ಈ ಬಾರಿಯೂ ಕೂಡ ವಿಪ್ ಅಂತೂ ಜಾರಿ ಮಾಡಿದ್ದಾರೆ ಮೂರು ಪಕ್ಷದ ಶಾಸಕರಿಗೆ. ಇದೀಗ ಅರೇಂಜ್ಮೆಂಟ್ಸ್ಗಳನ್ನ ಒಂದಷ್ಟು ನೋಡ್ತಿದ್ದಾರೆ, ಹಿಂಗೆ ಬರಲಿ, ಹಿಂಗೆ ಹೋಗಲಿ, ಹಿಂಗೆ ಓಟ್ ಹಾಕಲಿ, ಬಿಕಾಸ್ ಅವರೇ ಅಧಿಕಾರದಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಜೊತೆಗೆ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ, ಕೆ ಪಿ ಸಿ ಸಿ ಪ್ಲಸ್ ಜವಾಬ್ದಾರಿ ಇದೆ. ಓಕೆ ನೋಡೋಣ, ಲೆಟ್ಸ್ ಸಿ. ವಿಸ್ತಾರ ನ್ಯೂಸ್ ಅವ್ರ ಕ್ಯಾಮ್ರಾ ಏನೋ ಮಾತಾಡೋಕ್ಕೆ ಮೈಕ್ ಹಿಡಿದ್ರು, ಬಟ್ ಸ್ಟಿಲ್ ಅರೇಂಜ್ಮೆಂಟ್ ಮಾಡಬೇಕಪ್ಪ ಅಂತ ಹೇಳೋ. ಓಕೆ, ಆರ್ ವಿ ದೇಶಪಾಂಡೆ ಅವರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಂಗೆ ಕಾಣಿಸ್ತಾ ಇದೆ. ಓಕೆ, ಅವ್ರ ಪಕ್ಕ ಬಬಲೇಶ್ವರದ ಶಾಸಕರು ಎಂ ಬಿ ಪಾಟೀಲ್ ಅವರು, ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಲೆಟ್ ದೆಮ್ ಹ್ಯಾವ್, ಇಲ್ಲ ಅಂತಲ್ಲ. ಅಫ್ಕೋರ್ಸ್ ಈಗಾಗಲೇ ಆಡಳಿತ ಪಕ್ಷದವರು ಒಳಗೆ ಬಂದಿದ್ದಾರೆ. ಒಂದಷ್ಟು ಜನ ಹಿಲ್ಟನ್ ಹೋಟೆಲ್ನಿಂದ ಬರೋರಿದ್ದಾರೆ. ಅದಕ್ಕೆ ಮುಂಚೆ ಕಾಂಗ್ರೆಸ್ನ ಒಂದಷ್ಟು ಹಿರಿಯ ನಾಯಕರು ಯಾರಿದ್ದಾರೆ. ಓಕೆ, ಶಿವಾಜಿನಗರದ ಶಾಸಕರು ಅಲ್ಲಿ ಕಾಣಿಸ್ತಾ ಇದೆ. ನನ್ನ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಟೈಮ್, ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೂತಿದ್ದಾರೆ ಒಬ್ಬೊಬ್ಬರಾಗಿ. ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡೋಕ್ಕಿದ್ದಾರೆ ಅಲ್ಲಿ. ಲೆಟ್ಸ್ ಸಿ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಎಕ್ಸ್ಕ್ಲೂಸಿವ್ ಬೆಳ್ಳಂ ಬೆಳಗ್ಗೆ ವಿಷಯಲ್ಸ್ ಕಳೆದು. ಈಗ ಬ್ರೇಕ್ಫಾಸ್ಟ್ ಟೈಮ್ ಟೈಮ್ ಇದೆಯಲ್ಲ, ಸಂಜೆ 4 ಗಂಟೆ ತನಕ ಟೈಮ್ ಇದೆ, ಟೆನ್ಷನ್ ಎಂತಕ್ಕೆ ಅಂತ ಅವರು ಕೂಡ. ಬಿಕಾಸ್ ಅವರವರ ಮತಗಳನ್ನು ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೋತಿದ್ದಾರೆ. ಎಡಭಾಗದಲ್ಲಿ ಹೊರಭಾಗದಲ್ಲಿ ಮಾರ್ಷಲ್ಸ್ಗಳು ಅವರೆಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಯಾರು ಎಲ್ಲೆಲ್ಲಿ ಕಳಿಸ್ಬೇಕು, ಏನೇನು ಗೈಡ್ ಮಾಡಬೇಕು, ಅದಕ್ಕೆ ಅವರು ಕೂಡ ತಯಾರು ಮಾಡ್ಕೋತಿದ್ದಾರೆ. ಈಗಿರೋ ಒಂದು ಆತಂಕ, ಒಂದು ಟೆನ್ಷನ್, ಒಂದು ಕುತೂಹಲ ಏನಪ್ಪ ಅಂದರೆ ಅಡ್ಡ ಮತದಾನದ ಭೀತಿ ಬರ್ತಾ ಇದೆ ನೋಡಿ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯಸಭೆಯ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಇದೆ. ಬಿಜೆಪಿ JDS ಹಾಕಿರುವಂತಹ ಗಾಳದ ಬಗ್ಗೆ ವಿವರಣೆ, ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ವಿವರಣೆ ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬ್ರೇಕಿಂಗ್ ನ್ಯೂಸ್. ಇದೇ ಕುತೂಹಲಕಾರಿ ಬೆಳವಣಿಗೆ, ಇದೇ ಆತಂಕದ ಬೆಳವಣಿಗೆ ಅಡ್ಡ ಮತದಾನದ ಬಗ್ಗೆ ಬೇರೆ ಪಕ್ಷದವರು ಅಂದ್ರೆ ಕಾಂಗ್ರೆಸ್ಗಿರೋ ಆತಂಕ, ಬಿಜೆಪಿ ಮತ್ತು JDS ಗಾಳ ಹಾಕ್ಬಿಡ್ತಾರೆ ಅನ್ನೋದ್ರ ಬಗ್ಗೆ ವಿವರಣೆ, ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ವಿವರಣೆ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು. ಎಲ್ಲಿ ಅಂದ್ರೆ ನಿನ್ನೆ ನಡೆದಂತಹ CLP ಮೀಟಿಂಗ್ ನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿವರಣೆ ಕೊಟ್ಟರು. HD ಕುಮಾರಸ್ವಾಮಿಯವರು, BS ಯಡಿಯೂರಪ್ಪನವರು ನಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತಿದ್ದಾರೆ. ಶ್ಯಾಮ್ನವರು, ಶಿವಶಂಕರಪ್ಪನವರು ಇತ್ತೀಚೆಗೆ ಬಿಜೆಪಿಯ ನಾಯಕರನ್ನ ಹೊಗಳಿದವರು. ಪಕ್ಷೇತರ ಶಾಸಕರು ಸೇರಿ ಒಟ್ಟು 41 ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ. ಓಹೋ, ಒಂದು ದೊಡ್ಡ ಕುತೂಹಲಕಾರಿ ಬೆಳವಣಿಗೆ ರೀ ಇದು. ಇದನ್ನ ನಾವು ಹೇಳ್ತಿಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದವರು, KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು. ಹಿರಿಯ ನಾಯಕರೇ ಸಂಪರ್ಕ ಮಾಡಿದ್ದಾರೆ ನೋಡಿ, ನಮ್ಮವರು ಆಮಿಷಕ್ಕೆ ಒಳಗಾಗಲ್ಲ ಅನ್ನೋ ವಿಶ್ವಾಸ ಇದೆ ಅಂತ ಮಾತಾಡಿದ್ರು. CLP ಸಭೆಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ರು DCM DK ಶಿವಕುಮಾರ್ ಅವರು. ಅದರ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಇನ್ಫಾರ್ಮೇಶನ್ ನಿಮ್ಮ ವಿಸ್ತಾರ ನ್ಯೂಸ್ ತಲೆ. ಇದು ನಾ ನೋಡ್ತಾ ಇದ್ದೆ, ಬೇರೆ ಟ್ರಾವೆಲ್ಸ್ ಬರಬೇಕಲ್ಲ ಅಂತ ಅನ್ಕೋತಾ ಇದ್ದೆ. ಪ್ರತಿ ಸರಿ ಬೇರೆ ಟ್ರಾವೆಲ್ಸ್ ಬರುತ್ತೆ, ಈ ಬಾರಿ ಟ್ರಾವೆಲ್ಸ್ ಹೆಸರು ಬೇರೆ ಚೇಂಜ್ ಇದೆ, ಶ್ರೀ ಟ್ರಾವೆಲ್ಸ್. ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಶ್ರೀ ಟ್ರಾವೆಲ್ಸ್ ಬೇರೆ ಟ್ರಾವೆಲ್ಸ್ ಬಂದಿದ್ರೆ ಓ ಇದು ಚಾಮರಾಜಪೇಟೆ ಅವ್ರಿಗೆ ಸಂಬಂಧಪಟ್ಟಿದ್ದಪ್ಪ ಅಂದ್ಬಿಡ್ತಿದ್ವಿ ನಾವು, ಆದರೆ ಗೊತ್ತಿಲ್ಲ. ಬಟ್ ಎನಿವೆ, ಅಡ್ಡ ಮತದಾನ ಅದು ಈಗಿರುವಂಥ ದೊಡ್ಡ ಆತಂಕದ ವಿಚಾರ. ಲೆಟ್ಸ್ ಸಿ
ಈ ಅಡ್ಡ ಮತದಾನದ ಬಗ್ಗೆ ಏನೇನಾಗಿದೆ, ಏನೇನು ನಡೀತಾ ಇದೆ ಬೆಳವಣಿಗೆ, ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಹನುಮಂತು ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹನುಮಂತು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಆರಾಮಾಗಿರ್ಬೋದಪ್ಪ, ಕಾಂಗ್ರೆಸ್ನವರು ಆಡಳಿತ ಪಕ್ಷ ಕೋರಂ ಇದೆ, ಎಷ್ಟು ಬೇಕೋ ಅಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಬಟ್ ಆದರೂ ಆತಂಕದಲ್ಲಿದ್ದಾರೆ. ಆದರೂ ಆಡಳಿತ ಪಕ್ಷದವರು ಅಲ್ಲೆಲ್ಲೋ ಹೋಟೆಲ್ ಕರ್ಕೊಂಡು ಹೋಗಿದ್ದಾರೆ, ರೆಸಾರ್ಟ್ ರಾಜಕಾರಣ ಅಂತ ನಾವು ಕರಿತೀವಿ. ಏನಾಗ್ತಿದೆ ಬೆಳವಣಿಗೆ, ನಿನ್ನೆ ತಡರಾತ್ರಿ ನಿನ್ನೆಯಿಂದ ಏನೇನು ಬೆಳವಣಿಗೆ ಆಗಿದೆ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ಖಂಡಿತ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಮೂರು ಪಕ್ಷಗಳು ಎದುರಿಸ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಖ್ಯಾಬಲದ ಆಧಾರಿತವಾಗಿ ತಮ್ಮ ಮೂರು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸುಲಭವಾಗಿರುವಂಥ ಕಾರಣದಿಂದ ಇದ್ದಾಗಲೂ ಕೂಡ ಆಡಳಿತ ಪಕ್ಷ ಸ್ವಲ್ಪ ಮಟ್ಟಿನ ಒತ್ತಡದಲ್ಲಿದ್ದಂತೆ ಕಾಣಿಸುತ್ತೆ. ಯಾಕೆಂತಂದೇಳಿದ್ರೆ ನಿನ್ನೆ ಅಷ್ಟೆಲ್ಲ ನಂಬಿಕೆ ಇದ್ದಾಗಲೂ ಕೂಡ ಶಾಸಕರನ್ನ ಕರೆದುಕೊಂಡು ಹೋಗಿ ಖಾಸಗಿ ಹೋಟೆಲ್ನಲ್ಲಿ ರೆಸಾರ್ಟ್ನಲ್ಲಿ ವಾಸ್ತವನ್ನು ಹೂಡುವುದರ ಜೊತೆಗೆ ನಿನ್ನೆ ನಡೆದಿರುವಂಥ CLP ಸಭೆಯಲ್ಲಿ ಒಂದು ಮಹತ್ವವಾದಂಥ ವಿಚಾರವನ್ನು DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. BJP ಮತ್ತು JDSನ ನಾಯಕರು ನಮ್ಮ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ. ಹಿರಿಯ ಶಾಸಕ ಶಿವಶಂಕರಪ್ಪನವರು ಸೇರಿದಂತೆ ಒಟ್ಟು 41 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ನೀಡಿರ್ತದೆ. ಮತ್ತು ಸೇಮ್ ಟೈಮ್ ನಮ್ಮ ಶಾಸಕರು ಯಾರೂ ಕೂಡ ಆಮಿಷಕ್ಕೆ ಒಳಗಾಗಿಲ್ಲ, ಅದು ಒಳ್ಳೆಯದು ಅನ್ನುವಂಥ ಮಾತುಗಳನ್ನು ಆಡಿರುವಂಥದ್ದು. ಇದನ್ನು ನೋಡಿದ್ರೆ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ಗೂ ಕೂಡ ಅಡ್ಡ ಮತದಾನದ ಭೀತಿ ಎಷ್ಟು ಸಾಕಷ್ಟು ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಜೊತೆಗೆ ಈಗಿರುವಂತಹ 134 ಪ್ಲಸ್ ಕ್ಷೇತ್ರ 4 ಮತಗಳನ್ನು ಸೇರಿಸಿದರೆ ಒಟ್ಟು 138 ವೋಟ್ಗಳನ್ನು ಕಾಂಗ್ರೆಸ್ ಪಾಲಿಗೆ ತೆಗೆದುಕೊಳ್ಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಅದರಲ್ಲಿ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲಲಿಕ್ಕೆ 45 ಮತಗಳ ಅಗತ್ಯವಿರುವಂಥದ್ದು, ಹೆಚ್ಚುವರಿ ಮತ ಒಂದು ಹಾಕ್ಕೊಂಡ್ರೂ ಕೂಡ ಒಟ್ಟು 3 ಜನ ಅಭ್ಯರ್ಥಿಗಳಿಗೆ ಈಗಾಗಲೇ 46 ಮತಗಳನ್ನು ವರ್ಗೀಕರಣ ಮಾಡಲಾಗಿರುವಂಥದ್ದು. ಅಲ್ಲಿ ಕುತೂಹಲ ಮೂಡಿಸಿರೋದೇನಂತಂದು ಹೇಳಿದ್ರೆ ಯಾವ ಅಭ್ಯರ್ಥಿಗೆ ಯಾವ ಶಾಸಕರು ಮತ ಹಾಕಬೇಕು ಅನ್ನೋಂಥ ವಿಚಾರವನ್ನು ಈಗಾಗಲೇ ಆ ವಿಚಾರದಲ್ಲಿ 3 ತಂಡಗಳನ್ನು DCM DK ಶಿವಕುಮಾರ್ ಸೇರಿದಂತೆ CM ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು ವರ್ಗೀಕರಣ ಮಾಡಿದ್ದಾರೆ. ಆದರೆ ವರ್ಗೀಕರಣ ಆಗಿರುವಂಥ ಶಾಸಕರ ಪಟ್ಟಿಯಲ್ಲಿರುವಂಥ ಶಾಸಕರ ಹೆಸರನ್ನು ಸ್ವತಃ ಶಾಸಕರಿಗೂ ಕೂಡ ತಿಳಿಸಿಲ್ಲ. ನೇರವಾಗಿ ಹಿಲ್ಟನ್ ಹೋಟೆಲ್ನಿಂದ ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಬರ್ತಾರೆ. ಬಂದ ನಂತರದಲ್ಲಿ ಅಲ್ಲಿ ತಿಂಡಿ ಮಾಡುವಂಥ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಗೆ ಯಾರು ಮತ ಹಾಕಬೇಕು ಅನ್ನೋಂಥ ಸೂಚನೆಗಳನ್ನು ಶಾಸಕರಿಗೆ ಕೊಡ್ತಾರೆ. ಎಲ್ಲ ಒಂದು ಕಡೆಗೆ ಆ ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ಗೂ ಇದ್ದಂತೆ ಕಾಣಿಸಿರುವಂಥ ಹಿನ್ನೆಲೆಯಲ್ಲಿ ಆ ರೀತಿಯ ಗೌಪ್ಯತೆಯನ್ನು ಕಾಪಾಡಿದ್ರ ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆಗೆ ಇತ್ತ BJP ಮತ್ತು JDS ಶಾಸಕರಿಂದನೂ ಕೂಡ ವಿಶ್ವಾಸದ ಮತಗಳನ್ನು ಗಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆದಾಗಲೂ ಕೂಡ ಒಂದು ಸಣ್ಣ ಮತ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನೇರವಾಗಿ ಹೈಕಮಾಂಡ್ ಮತ್ತೆ ರಾಜ್ಯ ಮಟ್ಟದಲ್ಲಿರುವ ಸರ್ಕಾರಕ್ಕೆ ಮುಜುಗರ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಸಾಕಷ್ಟು ಎಚ್ಚರಿಕೆ ನಡೆಯನ್ನ ಕಾಂಗ್ರೆಸ್ ನಾಯಕರು ಅನುಸರಿಸ್ತಾರಂತದ್ದು. ಹರೀಶ್ ನಾಗರಾಜ್, ಓಕೆ, ಬಹಳ ಕುತೂಹಲ ಘಟ್ಟಕ್ಕೆ ಬರ್ತಾ ಇದೆ ಅಂತ ಅದಂತೂ ನಿಜ ಇಲ್ಲ ಅಂತಲ್ಲ. ವೆಲ್ಕಮ್ ಬ್ಯಾಕ್ ಟು ಯು ಹನುಮಂತು, ಮತ್ತೆ ಮತ್ತೆ ಜಾಯಿನ್ ಆಗೋಣ. ಅಲ್ಲಿನ ಎಲ್ಲ ಸುದ್ದಿಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನಕ್ಕೆ ನಾವು ಕೂಡ ಸಜ್ಜಾಗಿದ್ದೀವಿ. ವಿಧಾನಸೌಧದ ಮೊದಲನೇ ಮಹಡಿ ಹೇಗೆ ಸಜ್ಜಾಗಿದೆ ತೋರಿಸ್ತಾ ಇದ್ವಿ. ಈಗ ಬಂತು ಎಡಭಾಗದ ದೃಶ್ಯ, ಇದೇ ಹಿಲ್ಟನ್ ಹೋಟೆಲ್, ನಾಗವಾರದಲ್ಲಿರುವಂತಹ ಹಿಲ್ಟನ್ ಹೋಟೆಲ್. ಅಲ್ಲಿಂದ ಹೊರಡ್ತಾರೆ ಕಾಂಗ್ರೆಸ್ನ ಆ ಎಲ್ಲ ಶಾಸಕರುಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.